ಪ್ರಾರಂಭ ಸಿನಿಮಾ ಇದೆ, ಮೇ 20ಕ್ಕೆ ರಿಲೀಸ್ ಆಗ್ತಾ ಇದೆ. ಆ್ಯಕ್ಚುಲಿ ಇದು ಮಾರ್ಚ್ 27, 2020 ರಿಲೀಸ್ ಆಗಬೇಕಾಗಿತ್ತು, ಬಟ್ ಕೋವಿಡ್ ಆಗಿರೋದ್ರಿಂದ ಸ್ವಲ್ಪ ಡಿಲೇ ಆಗಿ ಫೈನಲಿ ಮೇ 20 ರಿಲೀಸ್ ಆಗ್ತಿದೆ. ಸೊ ತುಂಬ ಖುಷಿ ಆಗ್ತಿದೆ ನನಗೆ. ನಿಮ್ಮ ಪಾತ್ರದ ಬಗ್ಗೆ ಯಾವ ಥರ ಇರುತ್ತೆ ಸಿನಿಮಾದಲ್ಲಿ? ಇದರಲ್ಲಿ 3 ಶೇಡ್ ಬರುವಂಥ ಪಾತ್ರ ನಂದು. ಒಂದು ಲವ್ವಲ್ಲಿ ಇರುವಂಥ ಶೇಡ್, ಒಂದು ಲವ್ ಫೇಲಿಯರ್ ಶೇಡ್, ಆಮೇಲೆ ಸೆಕೆಂಡ್ ಹಾಫಲ್ಲಿ ಒಂದು ರಿಹ್ಯಾಬ್ ಸೆಂಟ್ರ್ ಹೋಗಿ ಆಚೆ ಬಂದಮೇಲೆ ಇನ್ನೊಂದು ಶೇಡ್ ಬರುತ್ತೆ. ಸೊ ಟೋಟಲಿ 3 ಶೇಡ್ಸ್ ಪೋರ್ಟ್ರೇ ಮಾಡಿದ್ದೀನಿ ನಾನು ಈ ಸಿನಿಮಾದಲ್ಲಿ. ಸ್ಟೋರಿ ಲೈನ್ ಯಾವ ಥರ? ಸ್ಟೋರಿ ಲೈನ್ ನನಗೆ ಈ ಬಂದು ಡೈರೆಕ್ಟರ್ ಬಂದು ನಂಗೆ ಈ ಕತೆ ಹೇಳಿದಾಗ ನನಗೆ ತುಂಬ ಇಷ್ಟ ಆಗಿದ್ದ ಪಾಯಿಂಟ್ ಏನು ಅಂದರೆ, ಇದ್ರಲ್ಲಿ ಮೇನಾಗಿ ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಸಿನಿಮಾದಲ್ಲಿ ಅಂದರೆ, ಲವ್ ಫೇಲ್ಯರ್ ಆದಮೇಲೂ ಒಂದು ಬೆಟರ್ ಲೈಫ್ ಇದೆ ಲೈಫಲ್ಲಿ. ಸೊ ಏನಾಗುತ್ತೆ, ಒಂದು ಲವ್ ಫೇಲ್ಯರ್ ಆಗಿದ ತಕ್ಷಣ ಹುಡುಗ ಬಂದುಬಿಟ್ಟು ತಂದೆ ತಾಯಿ ಇದ್ದಾರೆ, ತಂಗಿ ತಮ್ಮ ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ನನ್ನನ್ನು ಪ್ರೀತಿ ಮಾಡೋರು ತುಂಬ ಜನ ಇದ್ದಾರೆ ಅಂತಲೇ ಮರ್ತುಬಿಟ್ಟು ಏನೊಂದು ಟ್ರೈನ್ ಮುಂದೆ ಹೋಗಿ ನಿಂತ್ಕೊಳ್ಳೋಷ್ಟು ಧೈರ್ಯ ಬಂದ್ಬಿಡುತ್ತೆ ಅವ್ರಿಗೆ. ಸೂಸೈಡ್ ಅನ್ನೋದು ಎಷ್ಟು ಇನ್ ಮ್ಯಾಟ್ರ್ ಆಫ್ ಸೆಕೆಂಡಲ್ಲಿ ಅವ್ರಿಗೆ ಡಿಸೈಡ್ ಮಾಡಿಬಿಡ್ತಾರೆ. ಬಟ್ ಅದು ನನ್ನನ್ನು ಪ್ರೀತಿ ಮಾಡೋರು ಎಷ್ಟು ಜನ ಇದ್ದಾರೆ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಲ್ಲ. ಸೊ ನಮ್ಮ ಡೈರೆಕ್ಟರ್ ಈ ಕತೆ ಹೇಳಿದಾಗ ನಂಗೆ ಆ ಪಾಯಿಂಟ್ ತುಂಬ ಇಷ್ಟ ಆಯಿತು. ಲವ್ ಫೇಲ್ಯರ್ ಆದಮೇಲೆ ಒಂದು ಬೆಟರ್ ಲೈಫ್ ಇಸ್ ಅಹೆಡ್ ಆಫ್ ಅಸ್ ಅನ್ನೋದು. ಸೊ ಅದಕ್ಕೆ ನಾನು ಈ ಸಿನಿಮಾ ಒಪ್ಕೊಂಡಿದ್ದೆ. ಒಂದು ಸಾಂಗ್ ಕೂಡ ಇವತ್ತು ರಿಲೀಸ್ ಆಗಿದೆ, ಒಳ್ಳೆ ಪ್ರಶಂಸೆ ಹೌದು. ಅದೊಂದು ಅದೊಂದು ಲವ್ ಫೇಲ್ಯರ್ ಸಾಂಗ್ ಹೌದು, ಸಂಜೀತ್ ಹೆಗ್ಡೆ ಅವರು ಹಾಡಿದ ಸಾಂಗ್. ಒಳ್ಳೆ ಕಮೆಂಟ್ಸ್ ಬರ್ತಿದೆ, ಆ್ಯಕ್ಚುಲಿ ಎಲ್ಲ ಸಾಂಗ್ ಒಳ್ಳೆ ಕಮೆಂಟ್ಸ್ ಬರ್ತಿದೆ ನನಗೆ. ನಂಗೆ ಏನೋ ನಂಬಿಕೆ ಇತ್ತು ನಾವು ಶೂಟಿಂಗ್ ಮಾಡಬೇಕಾದ್ರೆ ಈ ಸಿನಿಮಾದಲ್ಲಿ ಸಾಂಗ್ಸ್ ತುಂಬ ಮೆಲೋಡಿಯಸ್ ಆಗಿ, ಆಮೇಲೆ ಯಾವ ಸಾಂಗು ನಾವು ಬೇಕಂತ ಎಲ್ಲೂ ನಾವು ಇಟ್ಟಿಲ್ಲ. ನಾವು ಸಿಚುವೇಶನ್ ಬಂದಂಗೆ, ಸಿಚುವೇಶನ್ ಏನು ಬೇಕೋ ಅದಕ್ಕೆ ತಕ್ಕಂಗೆ ಸಾಂಗ್ಸ್ನ ಪ್ಲೇಸ್ ಮಾಡಿದ್ದೀವಿ ನಾವು. ನಿರ್ದೇಶಕರು ಮನು, ನೀವು ಮನು, ಇಬ್ರು ಮನು ಸೇರ್ಕೊಂಡು ಪ್ರಾರಂಭ ಮೂಲಕ ಏನೆಲ್ಲ ನ್ಯೂ ಬಿಗಿನಿಂಗ್ಸ್ ಆಗ್ತಿದೆ? ಹೊಸ ಹೀರೋಯಿನ್, ಹೊಸ ಡೈರೆಕ್ಟ್ರು, ಹೊಸ ಪ್ರೊಡ್ಯೂಸರು, ಎಲ್ರಿಗೂ ಪ್ರಾರಂಭ ಆಗಲಿ, ನನಗೂ ಪ್ರಾರಂಭ ಆಗಲಿ ಅಂತ ಹೇಳ್ತೀನಿ ಅಷ್ಟೆ. ಈ ಹಿಂದಿನ ಸಿನಿಮಾಗಿಂತ ಪ್ರತಿ ಸಲ ಈ ಕ್ವೆಶನ್ ಕೇಳ್ತಾರೆ, ಅದು ಇದು ಹೆಂಗೆ ಡಿಫ್ರೆಂಟು ಅದು ಅಂತ. ಬಟ್ ನೀವೊಂದು ಕತೆ ಅಥವಾ ಒಂದು ಕಂಟೆಂಟ್ ಆಯ್ಕೆ ಮಾಡ್ಕೊಳ್ಳುವಾಗ ಪ್ರಾರಂಭ ಯಾವ ವಿಷಯಕ್ಕೆ ನಿಮ್ಗೆ ಸ್ಪೆಷಲ್ ಅನ್ಸುತ್ತೆ? ಅದೇ ಹೇಳಿದ್ವ ನಾನು, ಅದೇ ಲವ್ ಫೇಲ್ಯರ್ ಆದಮೇಲೆ ದೇರ್ ಇಸ್ ಅ ಬೆಟರ್ ಲೈಫ್ ಅಹೆಡ್. ಅದು ನನಗೆ ಅದು ಏನಕ್ಕೆ ನಂಗೆ ತುಂಬ ಅದು ಅಟ್ಯಾಚ್ ಆಯ್ತು ಆ ಪಾಯಿಂಟ್ ಅಂದರೆ, ಬಿಕಾಸ್ ಐ ಹ್ಯಾವ್ ಸೀನ್ ಮೈ ಓನ್ ಫ್ರೆಂಡ್ಸ್ ಗೆಟಿಂಗ್ ಇನ್ ಟು ಡ್ರಗ್ಸ್ ಆ್ಯಂಡ್ ಕಮಿಟಿಂಗ್ ಸೂಸೈಡ್ ಲವ್ ಫೇಲ್ಯರ್ ಆಗಿದ ತಕ್ಷಣ. ಬಟ್ ತುಂಬ ಜನಕ್ಕೆ ಈ ರಿಹ್ಯಾಬ್ ಸೆಂಟರ್ ಬಗ್ಗೆ ಗೊತ್ತೇ ಇಲ್ಲ. ದೇರ್ ಸಮಥಿಂಗ್ ಕಾಲ್ಡ್ ಆಸ್ ರಿಹ್ಯಾಬ್ ಸೆಂಟರ್. ಸೊ ಯಾರೋ ಒಂದು ಮನುಷ್ಯ ಬಂದು ಡ್ರಿಂಕ್ಸ್ಗೋ ಇಲ್ಲ ಅಂದರೆ ಡ್ರಗ್ಸ್ಗೋ ಅಡಿಕ್ಟ್ ಆಗಿದ್ರೆ, ಯು ಕ್ಯಾನ್ ಟೇಕ್ ಇಮ್ ಟು ದಟ್ ಸೆಂಟರ್ ಆ್ಯಂಡ್ ಅದರಲ್ಲಿ ಸೊ ಈ ಕ್ಯಾನ್ ಕಮ್ ಔಟ್ ಆಸ್ ಎ ಬೆಟರ್ ಪರ್ಸನ್. ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಸೊ ನನಗೆ ಆ ಪಾಯಿಂಟ್ ತುಂಬ ಇಷ್ಟ ಆಗಿದ್ದಕ್ಕೆ ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಹೇಳಿ. ಪ್ರತಿ ಸಿನಿಮಾದಲ್ಲೂ ರವಿ ಸರ್ ಏನಾದ್ರು ಒಂದು ಚರಕ್ ಇರುತ್ತೆ, ಇಲ್ಲಿ ನನಗೆ ಕಲಾವಿದ ಸಿನಿಮಾ ನೆನಪಾಗ್ತಿದೆ ಸ್ವಲ್ಪ. ಇಲ್ಲ, ಸಿ ಬೇಸಿಕಲಿ ದ ಹೀರೋ ಇಸ್ ಅ ಪೇಂಟರ್. ಪೇಂಟರ್ ಇನ್ ದ ಸೆನ್ಸ್ ಇಟ್ಸ್ ಇಸ್ ಹಾಬಿ. ಸೊ ಅಷ್ಟೇ, ಇಟ್ಸ್ ಹಾಬಿ ಆಸ್ ಅ ಪೇಂಟರ್. ಅದೇನು ಡಿಸ್ಕಷನ್ಸ್ ಆಗಿರಲಿಲ್ಲ? ಇಲ್ಲ ಇಲ್ಲ, ಅದ್ರ ಬಗ್ಗೆ ನಾವಿಲ್ಲ. ರವಿ ಸರ್ ಮಾಡಿದ್ರು ಹಿಂದೆ? ಇಲ್ಲ ಇಲ್ಲ ಇಲ್ಲ. ಓಕೆ, ಅಪ್ರಿಷಿಯೇಷನ್ ಏನೆಲ್ಲ ಸಿಕ್ತು ಅಂತ ಪ್ರಾರಂಭಕ್ಕೆ ಮನುಗೆ? ಸಿ ನನಗೆ ಪ್ರಾರಂಭ ಬಂದು ಇಟ್ಸ್ ಹೋಲ್ಸ್ ಆಲ್ ನನ್ನ ಡಿಸಿಷನ್ ಈ ಸಿನಿಮಾದು. ನಮ್ಮ ತಂದೆಗೂ ನನ್ನ ಕತೆ ಹೇಳಿಲ್ಲ, ನನ್ನ ತಮ್ಮಂಗೂ ನನ್ನ ಕತೆ ಹೇಳಿಲ್ಲ, ನಾನು ತೊಗೊಂಡಿರೋ ಡಿಸಿಷನ್ ಈ ಸಿನಿಮಾದು. ಬಟ್ ಸಾಂಗ್ಸ್ ಕೇಳಿದಾಗ ದೇ ಹವ್ ಗಿವನ್ ಮಿ ಗುಡ್ ರಿವ್ಯೂಸ್. ನಮ್ಮ ತಂದೆಗೆ ಸಾಂಗ್ಸ್ ತುಂಬಾ ಇಷ್ಟ ಆಗಿದೆ ಸಿನಿಮಾ, ನನ್ನ ತಮ್ಮನಿಗೂ ತುಂಬ ಇಷ್ಟ. ಈ ಸಿನಿಮಾದಲ್ಲಿ ಒಂದು ನಿಮಗೆ ತುಂಬ ಈಸಿ ಅನ್ಸಿದ ವಿಷಯ, ಒಂದು ಕಂಟೆಂಟ್ ವೈಸ್ ಆಗಿರ್ಬೋದು ತುಂಬ ಕಷ್ಟ ಆಯಿತು ಅನ್ಸಿದ ವಿಷಯ ಯಾವುದು? ಈಸಿ ಅನ್ಸಿದ ವಿಷಯ ಅಂತ ಏನಿಲ್ಲ ಮೇಡಮ್. ಅವ್ರ ದ ಸೀನ್ಸ್ ವೇಸ್ಟಿ, ಆ್ಯಕ್ಚುಲಿ ಆ ಲವ್ ಫೇಲ್ಯರ್ ಪಾತ್ರ ತುಂಬ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಯಾಕಂದರೆ ಒಬ್ಬನೇ ಆ್ಯಕ್ಟ್ ಮಾಡಬೇಕಾಗಿತ್ತು, ಪಕ್ಕದಲ್ಲಿ ಯಾರೂ ಇರ್ತಾ ಇರಲಿಲ್ಲ. ಯೂಶ್ವಲಿ ಒಂದೊಂದು ಲವ್ ಸೀನ್ ಮಾಡಬೇಕಾದ ಒಂದು ಕೌಂಟ್ರ್ ಬರುತ್ತೆ, ನಾವು ರಿಯಾಕ್ಟ್ ಮಾಡ್ತೀವಿ. ಬಟ್ ಇದರಲ್ಲಿ ನಮಗೆ ಕೌಂಟ್ರ್ ಕೊಟ್ಟಾಗ ಏನಕ್ಕೆ ಗ್ಲಾಸ್ ಹೊಡೆದಾಕ್ಬೇಕು, ನಮ್ಮ ಫ್ರಸ್ಟ್ರೇಷನ್ನು ನಾವೇ ಮಾಡಬೇಕು. ಆಮೇಲೆ ನನ್ನ ಜೊತೆ ಒಂದು ನಾಯಿ ಇರುತ್ತೆ ಶ್ಯಾಡೋ ಅಂತ, ಶ್ಯಾಡೋ ನನ್ನ ಮಾತು ಯಾವಾಗಲೂ ಕೇಳ್ತಾ ಇರಲಿಲ್ಲ, ಬಾ ಅಂದರೆ ಬರ್ತಾನೆ ಇರಲಿ ಒಂದೊಂದು ಶಾರ್ಟಲ್ಲಿ. ಸೊ ನಾನು ಡೈಲಾಗ್ ಹೇಳಿದ್ರೆ ಅವನೆಲ್ಲೋ ನೋಡೋನು, ಅವನೇನೊಂದು ಮಾಡಬೇಕಾಗಿತ್ತು. ಸೊ ಅದೆಲ್ಲ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು, ಚಾಲೆಂಜಿಂಗಿಂತ ಮಜಾ ಇತ್ತು ಅವನ ಜೊತೆ ಆ್ಯಕ್ಟ್ ಮಾಡೋದು. ಐ ಜಸ್ಟ್ ಟುಕ್ ಇಟ್ ಆಸ್ ಇಟ್ ಕೇಮ್. ಇಂಪ್ರೋವೈಸೇಷನ್ಸ್ ಅಲ್ಲಿ ನಡೀತಾ ಇತ್ತು ಅಷ್ಟೇ.